ಸಹಪಾಠಿಗಳೇ, ಅದು ನೆಚ್ಚಿನ ಹುಡುಗರೇ, ನಾನು ಈ ಹುಡುಗಿಯನ್ನ ಇರುತ್ತೆ ಹೇಳಿ, ಈಗ ಎಂತ ಕರೀಲಿ ಅವನ್ನ, ಹೆಣ್ಣು ಅಂತ, ಮಹಿಳೆಯರೇ ಅಂತ, ಸ್ತ್ರೀಯರೇ ಅಂತ, ಸಹೋದರಿಯರೇ ಅಂತ, ನಾನು ಅವನ್ನ ಮಾತೆಯರೇ ಅಂತ ಕರೀತೀನಿ. ಯಾಕೆ ಯಾಕೆ ಅಂದ್ರೆ ಅವ್ರ ಇದ್ಕಡೆಯಿಂದ ಬರೀ ಮಾತೆ, ಅದಕ್ಕೆ ಒಂದು ವಿಚಾರ ಹೇಳ್ತೀನಿ ನಿಮ್ಗೆ. ನಾನು ಯಾವತ್ತು ಒಳ್ಳೆ ಮುಖಗಳನ್ನು ನೋಡೋದಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ವಯಸ್ಸಲ್ಲಿ ನಾವು ಒಂದು ನಾಲ್ಕು ಜೊತೆ ಹೋಗ್ಬೇಕಂದ್ರೆ ನಮ್ಮ ಹುಡುಗರು ತುಂಬಾ ತುಡಿ ಇರ್ತಾರೆ, ಹುಡುಗರು ತುಂಬಾ ತುಡಿ ಇರ್ತಾರೆ. ಆದ್ರೆ ಬೆಳೆ ಬೆಳೆಯಿಂದ ಹುಡುಗಿರ ಭೌತಿಕ ಸಾಮರ್ಥ್ಯ ಜಾಸ್ತಿ ಆಗುತ್ತೆ. ಚಿಕ್ಕ ವಯಸ್ಸಲ್ಲಿ ನಾವು ನಾಲ್ಕನೇ ತರಗತಿ ಓದ್ಬೇಕಾದ್ರೆ ಒಬ್ಬ ನನ್ನ ಫ್ರೆಂಡ್ ಒಬ್ಬ ಏನೋ ಅವ್ನ ಹೆಸರು ಏನಪ್ಪ ಅಂತ ಹೇಳಿದ್ರೆ ಬಸ್ಯಾ ಅಂತ ಬಸ್ಯಾ ಒಂದು ಹಾಡು ಹಾಡೇ ಕರೆದು. ಹೌದು ಸರಿ ಮಿಸ್ಟರ್, ಹೇಳ್ತೀನಿ ಮಿಸ್ಟರ್. ಯಾವ್ದು ಹೇಳ್ತೀರಿ ಸರ್? ಚಿತ್ರಗೀತೆ ಹಾಡ್ತೀನಿ ಮಿಸ್ಟರ್. ಹಾ ಹೇಳಿ. ಅಮ್ಮ ಲೂಸ ಮತ್ತೆ ಗುಂಡ ಇದ್ದಾರೆ ಸರ್, ನಾನು ಹೇಳ್ತೀನಿ ಸರ್. ಯಾವ್ದು ಹೇಳ್ತೀನಿ? ನಾನು ಚಿತ್ರಗೀತೆ ಹಾಡ್ತೀನಿ. ನೀನ್ ಹೇಳ್ತೀನಿ? ನಂದು ನಾನು ಬೇರೆ ಹೇಳ್ತೀನಿ. ಹೌದಾ ಸರ್, ಹೇಳ. ಓಡಿ ಮಗ ಓಡಿ ಮಗ ಓಡಿ ಮಗ ಓಡಿ ಮಗ ಬಿಡಬೇಡಿ. ಅಲ್ಲಿ ಸಿಂಪ್ಲಿಂಗ್ ಇದ್ರಿ, ಬಹಳ ಬುದ್ಧಿವಂತರಿ ಸಿಂಪ್ಲಿಂಗ್. ಬಹಳ ಬುದ್ಧಿವಂತ ಸರ್, ನಾನು ಹೇಳ್ತೀನಿ. ನೀನ್ ಯಾವ್ದು ಹೇಳ್ತೀನಿ? ನಾನು ಬೇರೆದೇ ಹೇಳ್ತೀನಿ, ನಾನು ಬೇರೆದೇ ಹೇಳ್ತೀನಿ ಸರ್. ಕೇಳದೆ ತುಂಬಾ ಖುಷಿ ಆಗ್ಬಿಡ್ತೀನಿ. ಏ ಮುಂದ ಬಸಿಯ ನೋಡ್ ತೆರಲಿ ಸಿದ್ಧಿಂಗ ಸಿದ್ಧಿಂಗ. ನೀನ್ ಹೇಳಿದ್ರೆ ನಾನಿದ್ದೀನಿ ಸರಿ. ಬೆಸ್ಟ್ ಹೇಳ್ತೀನಿ. ಮುಂದೆ ನಾ ಮೀಟಿದ ಮುಂದೆ ನಾ ಮೀಟಿದೆ ನೀ ಮೀಟಿದ ಮುಂದೆ ನಾ ಮೀಟಿದ 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 ಹುಡುಗಿರು ಎಷ್ಟು ಬುದ್ಧಿವಂತ ಅಂತ ಗೊತ್ತಿಲ್ಲ. ಹುಡುಗರು ಮಂದಾಗ್ತಾರ್ರಿ, ಹುಡುಗಿ ಬುದ್ಧಿವಂತ ಆಗ್ತಾರ್ರಿ. ಉದಾಹರಣೆ ಹೇಳ್ತೀನಿ, ಹುಡುಗಿ ಏನಪ್ಪ ಅಂತಂದ್ರೆ ಇಂಟೆಲಿಜೆಂಟ್ ಆಫ್ ಇಂಡಿಯಾ ರೀ, ಅಲ್ಲರಿ ಇಂಟೆಲಿಜೆಂಟ್ ಆಫ್ ಯೂನಿವರ್ಸ್. ಉದಾಹರಣೆ ಹೇಳ್ತೀನಿ ಹೇಳ್ರಿ, ಸಾಮಾನ್ಯವಾಗಿ ಅತ್ತೆಗೆ ಸೊಸೆ ಆಗೋದಿಲ್ಲ, ಸೊಸೆಗೆ ಅತ್ತೆ ಆಗೋದಿಲ್ಲ. ಹೌದಾ? ಹೀಗಿರ್ಬೇಕಾದ್ರೆ ಅತ್ತೆ ಸೊಸೆ ಆಗೋದಿಲ್ಲ, ಅದು ಇಬ್ಬರು ಒಂದೇ ಮಾಡಿರ್ಬೇಕು. ಈಗ ಅತ್ತೆ ಸೊಸೆ ಬೈಬೇಕು, ಆದ್ರೆ ಡೈರೆಕ್ಟ್ ಬೈಯೋಗಿಲ್ಲ. ನನ್ ಮಗನಿಗೆ ಹೇಳ್ದೆ ನಾನು, ಬೇಡ ಈ ಕಳ್ಳ ಮಗನ ಬೆಕ್ಕ ತರಬೇಡ ನಮ್ಮ ಮನೆಗೆ, ಇದು ಇಲ್ಲಿಂದ ಅಲ್ಗಾಡ್ತದೆ, ಅಲ್ಲಿಂದ ಇಲ್ಗಾಡ್ತದೆ, ಬೇಡ ಈ ಕಳ್ಬೇಕಿದು ತರಬೇಡ ಅಂತ ಹೇಳಿ ಆದ್ರೂ ಕರ್ಕೊಂಡು ಬಂದ್ಬಿಟ್ಟೆ ನನ್ನ ಮಗ ಹಾಡಾದನು ಅಂತ. ಹೆಣ್ಮಕ್ಳು ಇಳೆದ ಯೂನಿವರ್ಸ್ ಅಂತ ಸೊಸೆನು ಕೂಡ ಮಹಿಳೆಯಲ್ಲಿ ಅವಳು ಇಂಟೆಲಿಜೆಂಟ್ ಗುಲಾಬ್ ಆಯ್ತು ಅತ್ತೆ ನನಗೆ ಬೈತೀವಿ. ಈಗ ಸೊಸೆನು ಬೈಬೇಕು ಅಂದ್ರೆ ಡೈರೆಕ್ಟ್ ಬೈಯೋಗಿಲ್ಲ. ಹೇಗ್ ಬೈತಳ್ರಿ? ನನ್ನ ಗಂಡನಿಗೆ ಹೇಳ್ದೆ ನಾನು, ಈ ನಾಯಿ ನಾನ್ ಮನೇಲಿ ಇರಿಸ್ಕೊಳ್ಳೋ ಬೇಡ ಸುಮ್ನೆ, ಬೇಡ ನಾನೇ ತಿನ್ಬಿಟ್ಟು ಮುಂದೆ ಕೂತ್ಕೋಬೇಕಲ್ವಾ, ಸುಮ್ನೆ ವಟ 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 ಅಂತ ಕುಡಿತಾ ಇರ್ತದೆ. ಅಯ್ಯೋ ಹಣಾದ ನನ್ನ ಗಂಡ ಯಾಕಾದ್ರೂ ತಿನ್ಸ್ಬಿಡ್ತಾರೆ ನಾಯಿ. ನಮ್ಮ ಹೆಣ್ಮಕ್ಳು ತುಂಬಾ ಲವಲವಿಕೆಯಿಂದ ಇರ್ತಾರೆ, ತುಂಬಾ ಲವಲವಿಕೆಯಿಂದ. ಒಂದ್ ಎಕ್ಸಾಂಪಲ್ ಹೇಳೋದಾದ್ರೆ, ತುಂಬಾ ಈ ಲವಲವಿಕೆಯಿಂದ ಇರೋದ್ರ ಏನ್ ಬೆನಿಫಿಟ್ ಅಪ್ಪ ಅಂತ ಹೇಳಿದ್ರೆ, ಆಯುಷ್ ಜಾಸ್ತಿ ಆಗುತ್ತೆ. ನೀವು ಯಾವ್ದೇ ಮನೆಗೆ ಹೋಗ್ರಿ, ತಾತನ ಫೋಟೋಗೆ ಯಾರು ಬಿದ್ದಿರ್ತಾರೆ ಕೇಳಿದ್ರೆ ಅಜ್ಜಿ ತಾತೆ ಅವ್ರಿಗೆ ಬಹಳ ಕಾಲ ಆಯ್ತು. ಇನ್ನೊಂದು ಎಕ್ಸಾಂಪಲ್ ಅವ್ರು ಯಾವಾಗ ಲವಲವಿಕೆಯಿಂದ ಇರ್ತಾರೆ ಅನ್ನೋದಕ್ಕೆ, ನೀವು ಎಷ್ಟೇ 80 ಇಯರ್ಸ್ ಆಗಿರ್ಬೋದು, 70 ಇಯರ್ಸ್ ಆಗಿರ್ಬೋದು, ಎಂತ ಮುಗಿದೆ ನೋಡಿ, ಮ್ಯಾಚಿಂಗ್ ಮ್ಯಾಚಿಂಗ್ ಪಟ್ಟ ಹಾಕಿರ್ತಾರೆ, ಕಾಲಿಲ್ಲ ಶೂ ಇಲ್ಲ, ಒಟ್ಟು ಮ್ಯಾಚಿಂಗ್ ಸೀರೆ ಬ್ಲೌಸ್ ಮ್ಯಾಚ್ ಇರ್ಬೇಕು, ಬ್ಲೌಸ್ಗೆ ಸರ ಮ್ಯಾಚ್ ಇರ್ಬೇಕು, ಸರಕ್ಕೆ ಅದೇ ಪ್ಯಾಂಟ್ ಅದೇ ಸರ್ ಅದೇ ಪಂಚೆ ಅದೇ ಕವರ್. ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದ್ರೆ, ನೀವು ಮದುವೆ ಮನೆ ಹೋಗಿದ್ದೀರಾ,
ಇಲ್ಲ ಅಂಡಿ ಏನಕ್ಕೆ ಅಂಕಲ್ ಯಾವಾಗ್ಲೂ ಮುಂದೆ ಇರ್ತಾರೆ, ನೀವೇ ಯಾವಾಗ್ಲೂ ಲಾಭಕ್ಕೆ ಇರ್ತೀರಿ, ಅದಕ್ಕೆ ಯಾಕೆ ಹೇಳಿದ್ರು? ಮದುವೆ ರಿಸೆಪ್ಷನ್ ಬರ್ತ್ಡೇ ಪಾರ್ಟಿ ಸೋಲ್ ಮಕ್ಕಳು ಹೋಗ್ತಿರ್ತೀನಿ, ಅದಕ್ಕೆ ನೀವ್ ಇರ್ತೀನಿ. ಮತ್ತೆ ಅಂಕಲ್ ಹೆಣ ಹೊರಕ್ಕೆ ಹರಿಕತೆ ಕೇಳಕ್ಕೆ ಅದಕ್ಕೆ ಹೇಳ್ತವ್ರೆ ತುಂಬಾ ಇದ್ರಿ, ಆದ್ರೆ ಸಮಯ ಹೋಗ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ ಮಾತ್ರ ಅವ್ರಿಗೆ ಮೈಕ್ ಕೊಡಬಾರ್ದು, ಎಮ್ಮೆ ಅಗ್ನಿ ಬಿಡಬಾರ್ದು, ಹೆಣ್ಮಕ್ಳ ಸೀರೆ ಅಂಗಿ ಬಿಡಬಾರ್ದು. ಜಗದೀಶ್